ನಮಸ್ತೆ ಇಂದಿನ ನ್ಯೂಸ್ ಗೆ ವೆಲ್ಕಮ್ ನಾನು ಸಿದ್ಧಾರ್ಥ ಸೇಡಂ ಪ್ರಧಾನಿ ಮೋದಿ ನೇತೃತ್ವದ ಮಂತ್ರಿಮಂಡಲ ರಾಜೀನಾಮೆ ಸಲ್ಲಿಸಿ ಹದಿನಾರನೇ ಲೋಕಸಭೆಯನ್ನ ವಿಸರ್ಜನೆ ಮಾಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿ ತಮ್ಮ ಮಂತ್ರಿಮಂಡಲದಿಂದ ರಾಜೀನಾಮೆ ಸಲ್ಲಿಸಿದರು ಅದಕ್ಕೂ ಮುನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ಸೇರಿದ ಕೇಂದ್ರ ಸಚಿವ ಸಂಪುಟವು ಹದಿನಾರನೇ ಲೋಕಸಭೆಯ ವಿಸರ್ಜನೆ ನಿರ್ಣಯ ಕೈಗೊಂಡಿತು ಪ್ರಧಾನಿ ಮೋದಿ ನೇತೃತ್ವದ ಮಂತ್ರಿಮಂಡಲದ ರಾಜೀನಾಮೆಯನ್ನು ಅಂಗೀಕರಿಸಿದ ರಾಷ್ಟ್ರಪತಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೂ ಅಧಿಕಾರದಲ್ಲಿ ಮುಂದುವರೆಯುವಂತೆ ಸೂಚಿಸಿದರು ಹದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ ಐದುನೂರ ಕ್ಷೇತ್ರಗಳ ಪೈಕಿ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳನ್ನು ಗಳಿಸಿದ್ದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ ಐವತ್ತೆರಡು ಸ್ಥಾನಗಳನ್ನು ಗೆದ್ದಿದೆ ಬಿಜೆಪಿ ಗೆಲುವನ್ನ ಐ ಡು ನಾಟ್ ಅಗ್ರಿ ಅಂತ ಕವಿತೆ ಬರೆಯುವ ಮೂಲಕ ದೀದಿ ಟೀಕಿಸಿದ್ದಾರೆ ಪಶ್ಚಿಮ ಬಂಗಾಳದ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೆಂಟು ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಪಡೆದಿದ್ದು ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿಯ ಗೆಲುವನ್ನು ವಿರೋಧಿಸಿ ಕವಿತೆಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾನು ಬರೆದಿರುವ ಆ ಕವಿತೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಕವಿತೆಯಲ್ಲಿ ಬಣ್ಣದ ಕೋಮುವಾದಿಯನ್ನ ನಾನು ಒಪ್ಪುವುದಿಲ್ಲ ಪ್ರತಿ ಧರ್ಮದಲ್ಲಿ ಸಹಿಷ್ಣುತೆ ಆಕ್ರಮಣಶೀಲತೆ ಇರುತ್ತದೆ ಆದರೆ ಬಂಗಾಳದಲ್ಲಿ ಬೆಳೆದ ನಾನು ಶಾಂತವಾದ ಪುನರುಜ್ಜೀವನದ ಸೇವಕಿಯಾಗಿದ್ದೇನೆ ಧರ್ಮದ ಹೆಸರಿನಲ್ಲಿ ಆಕ್ರಮಣಶೀಲತೆ ಮಾರುವುದನ್ನ ನಾನು ಒಪ್ಪುವುದಿಲ್ಲ ಎಂದು ಕವಿತೆಯಲ್ಲಿ ಬರೆದಿದ್ದಾರೆ ಇವು ಬಿಜೆಪಿ ಚುನಾವಣಾ ಪ್ರಚಾರದ ವೇಳೆ ಜೈ ಜೈಶ್ರೀರಾಮ್ ಘೋಷಣೆ ಮತ್ತು ಹಿಂದೂ ಧರ್ಮದ ಆಚರಣೆ ಮಾಡಲು ಬಿಡುವುದಿಲ್ಲ ಎಂಬ ಆರೋಪವನ್ನು ನಮ್ಮ ವಿರುದ್ಧ ಬಿಜೆಪಿ ಮಾಡಿತ್ತು ಹೀಗಾಗಿ ನಾವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಸೋಲಬೇಕಾಯಿತು ಎಂಬುದನ್ನ ಕವಿ ಯ ಮೂಲಕ ಮಮತಾ ಬ್ಯಾನರ್ಜಿ ಹೇಳಲು ಪ್ರಯತ್ನಿಸಿದ್ದಾರೆ ಇಂದು ಕೈ ಆತ್ಮಾವಲೋಕನ ಸಭೆ ಪಕ್ಷದ ಅಧ್ಯಕ್ಷತೆ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ ಸಾಧ್ಯತೆ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಪದಾಧಿಕಾರಿಗಳ ರಾಜೀನಾಮೆ ಪರ್ವ ಆರಂಭವಾಗಿದೆ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ರಾಜ್ ಬಬ್ಬರ್ ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ನಿರಂಜನ್ ಪಟ್ನಾಯಕ್ ತಮ್ಮ ಹುದ್ದೆಗೆ ರಾಜೀನಾಮೆ ಘೋಷಿಸಿದ್ದಾರೆ ಸೋಲಿನ ಆತ್ಮಾವಲೋಕನಕ್ಕಾಗಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇಂದು ನಡೆಯಲಿದೆ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತಮ್ಮ ರಾಜೀನಾಮೆ ಪ್ರಸ್ತಾವವನ್ನು ಈ ಸಭೆಯಲ್ಲಿ ಮುಂದಿಡಬಹುದು ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ ನರೇಂದ್ರ ಮೋದಿ ಅವರಿಂದಾಗಿ ಬೆನ್ನು ಬೆನ್ನಿಗೆ ಎರಡು ಬಾರಿ ಕಾಂಗ್ರೆಸ್ ಪಕ್ಷವು ಭಾರಿ ಸೋಲುಂಡಿದೆ ಈ ಬಾರಿ ಪಕ್ಷಕ್ಕೆ ಐವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಮಾತ್ರ ಸಾಧ್ಯವಾಗಿದೆ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಸಿಡ್ಬ್ಲ್ಯೂಸಿ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಪಕ್ಷ ಯಾಕೆ ವಿಫಲವಾಯಿತು ಎಂಬ ಬಗ್ಗೆ ಆತ್ಮಾವಲೋಕನ ನಡೆಸಬೇಕು ಎಂಬ ಪಕ್ಷದೊಳಗೆ ಕೂಗು ಎದ್ದಿದೆ ಕೇತೆ ಪಂಜಾಬ ಹಿಂದುಸ್ತಾನ ಬಹಿ ಅಗರ ಪಂಜಾಬ್ ಹಿಂದುಸ್ತಾನ ಹಿಂದುಸ್ತಾನ ಪಂಜಾಬ್ ಹಿಶ್ತಾ ಹೈತ್ರಿ ಸರ್ಕಾರ ಸುಭದ್ರವಾಗಿದೆ ಏನು ಆಗಲ್ಲ ಎಂದು ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಸಚಿವ ಎಚ್ ಡಿ ರೇವಣ್ಣ ಭೇಟಿಯಾಗಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಉಂಟಾದ ಹೀನಾಯ ಸೋಲಿನ ಬಗ್ಗೆ ಮತ್ತು ರಾಜ್ಯ ಮೈತ್ರಿ ಸರ್ಕಾರದ ಭವಿಷ್ಯದ ಬಗ್ಗೆ ಚರ್ಚಿಸಲು ಸಿದ್ದರಾಮಯ್ಯರನ್ನ ಎಚ್ ಡಿ ರೇವಣ್ಣ ಭೇಟಿಯಾದ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರೇವಣ್ಣ ಲೋಕಸಭೆ ರಿಸಲ್ಟ್ ನಿಂದ ರಾಜ್ಯ ಮೈತ್ರಿ ಸರ್ಕಾರಕ್ಕೆ ಏನು ಪರಿಣಾಮ ಬೀರುವುದಿಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಎಂದ್ರು ಇನ್ನು ಸಚಿವ ಪರಮೇಶ್ವರ್ ಕೂಡ ಕುಮಾರಸ್ವಾಮಿಯೇ ಸಿಎಂ ಆಗಿರಬೇಕು ಎಂದಿದ್ದಾರೆ ಆದರೆ ಇಂತಹ ಸಂದರ್ಭದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳದಂತೆ ಸೂಚಿಸಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲ ಎಂದರು ದೋಸ್ತಿ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಭಯ ಎಚ್ ಎಚ್ಡಿ ಕುಮಾರಸ್ವಾಮಿ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸೋಣ ಎಂದು ರಾಗ ಕೈ ನಾಯಕರಿಗೆ ಕಿವಿ ಮಾತು ಲೋಕಸಭಾ ಫಲಿತಾಂಶದಿಂದ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ತೀವ್ರವಾಗಿ ಮುಖಭಂಗಕ್ಕೊಳಗಾದ ನಂತರ ರಾಜ್ಯದ ದೋಸ್ತಿ ಸರ್ಕಾರ ಪತನವಾಗುತ್ತೆ ಅಂತಾನೆ ಹೇಳಲಾಗಿತ್ತು ಆದರೆ ಇದೀಗ ದೋಸ್ತಿ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಭಯ ನೀಡಿದೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಬೇಡ ಎಂದಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸೋಣ ಮೈತ್ರಿ ಸರ್ಕಾರವನ್ನ ಡಿಕೆಯೇ ಮುಂದುವರೆಸಲಿ ಎಂದು ರಾಜ್ಯ ಕೈ ಮುಖಂಡರಿಗೆ ಕಿವಿಮಾತು ಹೇಳಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ತಿಳಿಸಿರುವ ರಾಹುಲ್ ಗಾಂಧಿ ಹಾಗೇನಾದ್ರೂ ಅನಿವಾರ್ಯ ಪರಿಸ್ಥಿತಿ ಬಂದಲ್ಲಿ ಸಿಎಂ ಸ್ಥಾನವನ್ನ ಮತ್ತೊಬ್ಬರಿಗೆ ನೀಡೋಣ ಆದರೆ ಅಲ್ಲಿಯ ತನಕ ಡಿಕೆಯೇ ಮುಂದುವರೆಸಲಿ ಎಂದಿದ್ದಾರೆ ಅಲ್ಲದೆ ಬಿಜೆಪಿಯವರು ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಬಹುದು ಆದರೆ ನೀವು ಅದಕ್ಕೆ ಗೆಡದೆ ಸಮನ್ವಯತೆಯಿಂದ ಕೆಲಸ ಮಾಡಿ ಯಾರು ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ಕೊಡಗಿನಲ್ಲಿ ಕಂಪಿಸಿದ ಭೂಮಿ ಭಾರಿ ಮಳೆ ಜೊತೆ ಕೇಳಿಸಿದ ಜೋರಾದ ಶಬ್ದ ಭೂಕುಸಿತ ಹಾಗೂ ಪ್ರವಾಹದ ನಂತರ ಚೇತರಿಸಿಕೊಳ್ಳುತ್ತಿರುವ ಕೊಡಗಿನಲ್ಲಿ ಗುರುವಾರ ರಾತ್ರಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಈ ರೀತಿಯ ಅನುಭವವಾಗಿದ್ದು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ ನೆಲಿಹುದಿಕೇರಿ ಎಕರೆ ವ್ಯಾಪ್ತಿಯಲ್ಲಿ ಗುರುವಾರ ರಾತ್ರಿ ಮಳೆಯಾಗಿದ್ದು ಆ ಸಂದರ್ಭದಲ್ಲಿ ಭೂಮಿಯು ಕಂಪಿಸಿದೆ ಮನೆಯಲ್ಲಿದ್ದ ಪಾತ್ರೆ ಹಾಗೂ ಇತರ ವಸ್ತುಗಳು ಅಲುಗಾಡುವುದು ಎಂದು ಸ್ಥಳೀಯ ನಿವಾಸಿ ಅರ್ಚನಾ ತಿಳಿಸಿದರು ದಕ್ಷಿಣ ಕೊಡಗು ವ್ಯಾಪ್ತಿಯ ಕುರ್ಚಿ ಪೊನ್ನಂಪೇಟೆ ಕಾನೂರು ಬಾಳೆಲೆ ಮಾಯಾಮುಡಿ ನಾಲ್ಕೇರಿ ತಳಂತಾಡು ಕೋಟೂರು ಬಲ್ಯಮಂಡೂರು ತೋಚ್ಮಕೇರಿ ವ್ಯಾಪ್ತಿಯಲ್ಲಿ ರಾತ್ರಿ ಭೂಮಿಯ ಒಳಗಿನಿಂದಲೇ ಜೋರಾದ ಶಬ್ದ ಕೇಳಿಬಂದಿದೆ ಕುರ್ಚಿ ಗ್ರಾಮದಲ್ಲಿ ಜನರು ಭಯಭೀತರಾಗಿ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ರಾತ್ರಿ ಹತ್ತು ಗಂಟೆಯ ತನಕವೂ ವಿವಿಧೆಡೆ ಹಂತ ಹಂತವಾಗಿ ಶಬ್ದ ಕೇಳಿಸುವ ಜನತೆಗೆ ಸಣ್ಣ ಪ್ರಮಾಣದ ಕಂಪನವಾಗಿದೆ ಇದೇ ಸಮಯದಲ್ಲಿ ದಕ್ಷಿಣ ಕೊಡಗಿನಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯು ಸುರಿದಿದೆ ಬಾಳೆಲೆಯಲ್ಲಿ ಬೇಕರಿ ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದ್ದಾಗಿ ಸ್ಥಳೀಯರು ತಿಳಿಸಿದರು आपरेशन कमल कुमार स्वामी साम्य दिढ़ीर् बेटी ಸಿಎಂ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ದಿಢೀರ್ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ವಾಸಿಸಿರುವ ಕಾವೇರಿಗೆ ಆಗಮಿಸಿದ ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದ್ದಾರೆ ಈ ವೇಳೆ ಕುಮಾರಸ್ವಾಮಿ ಸಮಿಶ್ರ ಸರ್ಕಾರ ಉಳಿಸಿಕೊಳ್ಳುವ ಬಗ್ಗೆ ಸಿದ್ದರಾಮಯ್ಯ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗುತ್ತಿದೆ ಒಂದು ವೇಳೆ ಬಿಜೆಪಿ ಆಪರೇಷನ್ ಕಮಲ ನಡೆಸಿ ಸರ್ಕಾರ ಬೀಳಿಸಬಹುದು ಉಭಯ ಪಕ್ಷಗಳ ಶಾಸಕರನ್ನ ಸೆಳೆದು ಸರ್ಕಾರ ಪತನದ ಪ್ರಯತ್ನ ನಡೆಸಬಹುದು ಹಾಗಾಗಿ ಎಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯ ನಾಳೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸರ್ಕಾರದ ಭವಿಷ್ಯದ ಕುರಿತು ಚರ್ಚಿಸಲಿದ್ದಾರೆ ವಾಣಿಜ್ಯ ಕಟ್ಟಡದಲ್ಲಿ ದಗದಗ ಉರಿದ ಬೆಂಕಿ ಇಪ್ಪತ್ತು ವಿದ್ಯಾರ್ಥಿಗಳ ದುರ್ಮರಣ ಹಲವರು ಸ್ಥಿತಿ ಚಿಂತಾಜನಕ ಗುಜರಾತ್ನ ಸೂರತ್ ನಗರದ ನಾಲ್ಕು ಅಂತಸ್ತಿನ ವಾಣಿಜ್ಯ ಸಂಕೀರ್ಣದಲ್ಲಿ ಶುಕ್ರವಾರ ಸಂಭವಿಸಿದ ಭೀಕರ ಬೆಂಕಿ ಅವಘಡದಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದು ಹಲವರು ಗಾಯಗೊಂಡಿದ್ದಾರೆ ಸಾರ್ಥನಾ ಪ್ರದೇಶದ ತಕ್ಷಶಿಲಾ ವಾಣಿಜ್ಯ ಸಂಕೀರ್ಣದಲ್ಲಿನ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ದುರ್ಘಟನೆ ಸಂಭವಿಸಿದೆ ಬಹುತೇಕ ವಿದ್ಯಾರ್ಥಿಗಳು ಹನ್ನೆರಡರಿಂದ ಹದಿನೇಳು ವಯಸ್ಸಿನವರು ಕೆಲವು ವಿದ್ಯಾರ್ಥಿಗಳು ಕಟ್ಟಡದಲ್ಲಿ ಉಸಿರುಗಟ್ಟು ಸಾವಿಗೀಡಾಗಿದ್ದಾರೆ ಇನ್ನೂ ಹಲವರು ಆತಂಕದಿಂದ ಜೀವ ಉಳಿಸಿಕೊಳ್ಳಲು ನಾಲ್ಕು ಮತ್ತು ಮೂರನೇ ಮಹಡಿಯಿಂದ ಜಿಗಿದಾಗ ಮೃತಪಟ್ಟಿದ್ದಾರೆ ಬೆಂಕಿಯ ಜ್ವಾಲೆ ಮತ್ತು ದಟ್ಟವಾದ ಹೊಗೆಯ ನಡುವೆ ಪ್ರಾಣ ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಕಿಟಕಿಯಿಂದ ಹಾರುತ್ತಿರುವ ದೃಶ್ಯ ನೋಡುತ್ತಿದ್ದರೆ ಮನ ಕಲುಕುವಂತಿದೆ ಕಟ್ಟಡದಿಂದ ಜಿಗಿದವರಲ್ಲಿ ಆರು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಾಲ್ಕು ಮತ್ತು ಮೂರನೇ ಅಂತಸ್ತಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಉಳಿದೆರೆಯೂ ವ್ಯಾಪಿಸಿಕೊಂಡಿತ್ತು ವಾಣಿಜ್ಯ ಸಂಕೀರ್ಣದಲ್ಲಿ ಕೋಚಿಂಗ್ ಸೆಂಟರ್ ನಡೆಸಲಾಗುತ್ತಿತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ದುರಂತದ ಸಮಯದಲ್ಲಿ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಿಜೆಪಿ ಅಭಿನಂದನಾ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಫೋಟೋ ಕಂಡುಬಂತು ಬಿಜೆಪಿ ಅಭಿನಂದನಾ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಫೋಟೋ ಚಿಕ್ಕೋಡಿಯಲ್ಲಿ ಕಂಡುಬಂತು ಬಿಜೆಪಿ ಮುಖಂಡರ ಜೊತೆ ರಮೇಶ್ ಜಾರಕಿಹೊಳಿ ಫೋಟೋವನ್ನ ನಿಪ್ಪಾಣಿಯ ಶ್ರೀರಾಮ್ ಸೇನೆ ಹಿಂದೂಸ್ತಾನ್ ಸಂಘಟನೆ ಹಾಕಿದ ಅಭಿನಂದನ್ ಬ್ಯಾನರ್ ಇದಾಗಿದೆ ಚುನಾವಣೆಯಲ್ಲಿ ಬಿಜೆಪಿ ಪರ ಪರೋಕ್ಷವಾಗಿ ಕೆಲಸ ಮಾಡಿದ ಆರೋಪ ಗೋಕಾಕ್ ಸಾಹುಕಾರ್ ಮೇಲಿದೆ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆಪರ ರಮೇಶ್ ಜಾರಕಿಹೊಳಿ ಕೆಲಸ ಮಾಡಿದ್ದಾರೆನ್ನಲಾಗಿದೆ ಮಂಡ್ಯದ ಜನರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಚಾಲೆಂಜಿಂಗ್ ಸ್ಟಾರ್ ದಚ್ಚು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಸುಮಾರು ಒಂದು ಲಕ್ಷ ಮತಗಳ ಅಂತರದಿಂದ ಪ್ರತಿಸ್ಪರ್ಧಿಸಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಇವರ ಗೆಲುವಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಯಶ್ ಅವರ ಶ್ರಮ ಅಧಿಕವಾಗಿದೆ ಸುಮಲತಾ ಅವರು ಗೆಲುವು ಸಾಧಿಸುತ್ತಿದ್ದಂತೆ ಜೋಡೆತುಗಳಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹಾಗೂ ಯಶ್ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಮಂಡ್ಯದಲ್ಲಿ ಸುಮಲತಾ ಪರ ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಸದ್ಯ ಸುಮಲತಾ ಅವರ ಗೆಲುವಿಗೆ ಕಾರಣರಾದ ಮಂಡ್ಯ ಜನತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಲ್ಲಿ ಧನ್ಯವಾದ ಹೇಳಿದ ವಿಡಿಯೋ ಟ್ರೆಂಡಿಂಗ್ ಆಗಿದೆ ಎಲ್ರಿಗೂದಾಗಿ ಮಂಡ್ಯ ಜನತೆಯ ಅದರಲ್ಲೂ ಮಂಡ್ಯ ಲೋಕಸಭೆಗೆ ಎಷ್ಟು ಊರುಗಳು ಬರುತ್ತೋ ಅಷ್ಟು ಊರುಗಳು ಹಳ್ಳಿಗಳು ಸಣ್ಣ ಸಣ್ಣ ಗ್ರಾಮ ಇರ್ಬೋದು ಪ್ರತಿ ಒಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳ್ಬಿಟ್ರೆ ತುಂಬ ಸಣ್ಣ ಪದ ಆಗೋಗುತ್ತೆ ನಿಮ್ಮೆಲ್ರಿಗೂ ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ನಮ್ಮೊಂದು ಸಣ್ಣ ಹಳ್ಳಿ ಸೇವೆನ ನೀವು ಇಷ್ಟೊಂದು ತಗೊಂಡು ಇವತ್ತು ಅಮ್ಮನಿಗೆ ಈ ದೊಡ್ಡ ಗೆಲುವು ಕೊಟ್ಟಿದ್ದೀರಾ ನಿಜವಾಗ್ಲೂ ಸಾಯೋವರೆಗೂ ಚಿರಋಣಿಯಾಗಿರ್ತೀವಿ ಯಾಕಂದರೆ ಅವತ್ತು ಅದೇ ಮಾತು ಹೇಳಿದು ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಿಮ್ಮ ನೀವು ತೋರಿಸಿರೋ ಪ್ರೀತಿಗೆ ಪದಗಳಂತೂ ಬರೋದಿಲ್ಲ ಹೇಳೋಕ್ಕೂ ಆಗಲ್ಲ ಆದರೆ ಒಂದು ಸಣ್ಣ ಇದೇನಂತಂದರೆ ನೀವು ತೋರಿಸ್ತಾರ ನೀವು ಕೊಟ್ಟಿರೋಂಥ ಒಂದು ಈ ಗೆಲುವು ಇದೆಯಲ್ಲ ಖಂಡಿತ ಅಮ್ಮ ಇದನ್ನ ತುಂಬ ಜೋಪಾನವಾಗಿ ಕಾಪಾಡಿಕೊಂಡು ನಿಮ್ಮೆಲ್ರಿಗೂ ಒಂದು ಒಳ್ಳೆ ರೀತಿ ಒಂದು ಏನೋ ಒಂದು ಅವ್ರ ಕೈಲಾಗಿದೆ ಈಗ ಐದು ವರ್ಷ ಏನು ಅವ್ರ ಕೈಲಿ ಮಾಡೋಕ್ಕಾಗುತ್ತೆ ಖಂಡಿತ ಅದೆಲ್ಲ ಮಾಡ್ತಾರೆ ಸೊ ನಿಮ್ಗೆಲ್ರಿಗೂ ಸಮಸ್ತ ಜನತೆಗೂ ಯಾಕಂದ್ರೆ ಒಂದೊಂದು ಊರು ಹೆಸರು ಹೇಳ್ಕೊಂಡು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ ಸೊ ಆದ್ರಿಂದ ಪ್ರತಿಒಬ್ಬರಿಗೂ ಮತ ಆಗದಂತ ಎಲ್ಲ ನಮ್ಮ ದೇವರುಗಳಿಗೆ ಅಂತಲೇ ಹೇಳ್ಬೇಕು ಯಾಕಂದ್ರೆ ನೀವು ಇವತ್ತು ನಮ್ಮ ಪಾಲಿಗೆ ದೊಡ್ಡ ದೇವರಾಗಿದ್ದೀರ ನಿಜವಾಗ್ಲೂ ನಿಮ್ಮೆಲ್ಲರಿಗು ಕೂಡ ಚಿರಋಣಿಯಾಗಿರ್ತೀವಿ ತುಂಬಾ 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 ಧನ್ಯವಾದಗಳು ಜಮ್ಮು ಕಾಶ್ಮೀರದ ಪವಿತ್ರ ಸ್ಥಳ ಅಮರನಾಥ ಶಿವನ ಸ್ಥಳದಲ್ಲಿ ನಿನ್ನೆಯಿಂದ ಸತತವಾಗಿ ಹಿಮಮಳೆ ಸುರಿಯುತ್ತಿದೆ ಜಮ್ಮು ಕಾಶ್ಮೀರದ ಪವಿತ್ರ ಅಮರನಾಥ್ ಶಿವನ ಸ್ಥಳದಲ್ಲಿ ನಿನ್ನೆಯಿಂದ ಸತತವಾಗಿ ಹಿಮಮಳೆ ಸುರಿತಿದ್ದು ನೋಡುಗರನ್ನು ಮನಸೂರೆಗೊಳಿಸುತ್ತದೆ ಇನ್ನು ಬರುವ ಜುಲೈ ಒಂದರಿಂದ ಅಮರನಾಥ್ ಯಾತ್ರಾರ್ಥಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಹಿಮಾಚಲ ಪ್ರದೇಶದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಸ್ಪತ್ರೆಗೆ ಹೊಟ್ಟೆ ನೋವಿಂದ ದಾಖಲಾಗಿದ್ದ ವ್ಯಕ್ತಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಆಶ್ಚರ್ಯಕ್ಕೀಡಾದ ವಿಲಕ್ಷಣ ಪ್ರಸಂಗವೊಂದು ನಡೆದಿದೆ ತೀವ್ರ ಹೊಟ್ಟೆ ನೋವಿನೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಯನ್ನು ಪರೀಕ್ಷಿಸಿದಾಗ ವ್ಯಕ್ತಿಯ ಹೊಟ್ಟೆಯಲ್ಲಿ ವಸ್ತುಗಳಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಎಕ್ಸ್ರೇ ಮಾಡಿಸಿದಾಗ ಅಲ್ಲಿ ಚಮಚಗಳು ಕಂಡಿವೆ ಇದರಿಂದ ಗಾಬರಿಗೊಂಡ ವೈದ್ಯರು ಕೂಡಲೇ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದಾರೆ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರಿಗೆ ಆಶ್ಚರ್ಯ ಕಾದಿತ್ತು ಏಕೆಂದರೆ ಹೊಟ್ಟೆಯಲ್ಲಿ ಎಂಟು ಚಮಚಗಳು ಎರಡು ಸ್ಕ್ರೂ ಡ್ರೈವರ್ಗಳು ಎರಡು ಹಲ್ಲುಚ್ಚುವ ಬ್ರಷ್ಗಳು ಒಂದು ಚಾಕು ಪತ್ತೆಯಾಗಿದೆ ಈ ಕುರಿತು ಮಾತನಾಡಿರುವ ಆಸ್ಪತ್ರೆಯ ವೈದ್ಯ ನಿಖಿಲ್ ಹೊಟ್ಟೆಯ ನೋವೆಂದು ಬಂದಿದ್ದ ರೋಗಿಯ ಹೊಟ್ಟೆಯಲ್ಲಿ ವಸ್ತುಗಳಿರುವುದು ನಮಗೆ ಗೊತ್ತಾಗಿತ್ತು ಹೀಗಾಗಿ ನಾವು ಕೂಡಲೇ ಶಸ್ತ್ರಚಿಕಿತ್ಸೆ ನಡೆಸಿದೆವು ಸದ್ಯ ಅವರು ಆರೋಗ್ಯವಾಗಿದ್ದಾರೆ ವ್ಯಕ್ತಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ ಇದರೊಂದಿಗೆ ವಿಲಕ್ಷಣ ಪ್ರಸಂಗ ಎಂದು ಅವರು ಹೇಳಿಕೊಂಡಿದ್ದಾರೆ ಬಿಜೆಪಿ ಎಂಪಿ ಜಾಧವರನ್ನ ಸನ್ಮಾನಿಸಿದ ಕಾಂಗ್ರೆಸ್ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ನೂತನ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ರನ್ನ ಸನ್ಮಾನಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಬಿಜೆಪಿ ನಾಯಕರನ್ನ ಭೇಟಿಯಾದ ಜಾರಕಿಹೊಳಿ ತಡೆರಾತ್ರಿವರೆಗೂ ಮಾತುಕತೆ ನಡೆಸಿದ್ರು ಮಾತುಕತೆ ಬಳಿಕ ಬಿಜೆಪಿಯ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ರನ್ನು ಸನ್ಮಾನಿಸಿದರು ಈ ವೇಳೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹಾಗೂ ಮಾಲಿಕೆಯ ಉಪಸ್ಥಿತರಿದ್ದರು ಇನ್ನು ರಾಜೀನಾಮೆ ನೀಡುವುದಾಗಿ ಈ ಹಿಂದೆ ಬಹಿರಂಗ ಹೇಳಿಕೆ ನೀಡಿದ ರಮೇಶ್ ಜಾರಕಿಹೊಳಿ ಬಿಜೆಪಿ ನಾಯಕರ ಜೊತೆಗೆ ರಾತ್ರಿ ಏನು ಚರ್ಚೆ ನಡೆಸಿರಬಹುದು ಅನ್ನೋದು ಸದ್ಯ ಕುತೂಹಲ ಮೂಡಿಸಿದೆ ರಾಜ್ಯದ ಒಂಬೈನೂರ ಸರ್ಕಾರಿ ಶಾಲೆಗಳಲ್ಲಿ ಮಾಧ್ಯಮ ಶಿಕ್ಷಣ ಪ್ರಾರಂಭ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ಆರಂಭಿಸುವ ಯೋಜನೆ ಕೊನೆಗೂ ಕಾರ್ಯರೂಪದ ಹಂತಕ್ಕೆ ಬಂದಿದೆ ಸರ್ಕಾರ ಸಾವಿರ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನೀಡಿರುವ ಅನುಮೋದನೆಯಲ್ಲಿ ಬೆಂಗಳೂರಿಗೆ ಸಿಂಹಪಾಲು ದೊರಕಿದೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅರವತ್ತೇಳು ಶಾಲೆಗಳು ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಆಂಗ್ಲ ಮಾಧ್ಯಮ ಶಾಲೆಗಳು ಆರಂಭವಾಗಲಿವೆ ಸರ್ಕಾರಿ ಶಾಲೆಗಳನ್ನು ಜನಪ್ರಿಯಗೊಳಿಸಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೆಚ್ಚೆಚ್ಚು ಮಕ್ಕಳು ಸೇರುವಂತೆ ಮಾಡಲು ಈ ಶೈಕ್ಷಣಿಕ ವರ್ಷದಿಂದಲೇ ಐದ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಲಿದೆ ಸದ್ಯಕ್ಕೆ ಒಂಬೈನೂರ ಇಪ್ಪತ್ಮೂರು ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭಿಸಲು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಉಳಿದ ಇಪ್ಪತ್ತೇಳು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಬೇಡಿಕೆ ಬಂದರೆ ನೋಡಿಕೊಂಡು ಸರ್ಕಾರ ಪ್ರಾರಂಭಿಸಲಿದೆ ಇಂದಿನ ನ್ಯೂಸ್ ಅಪ್ಡೇಟ್ಸ್ ಇಲ್ಲಿಗೆ ಮುಕ್ತಾಯವಾದವು